ಸಂತೋಷ್ ದ್ಯಾಮುಗಳ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕನ್ ಒತ್ತಿ. ಆಳಿಗೆ ಪಿಂಟು ಮಾಸ್ತರ್ ಬಂದ ಅರಟಾಳ ಕಲಮೇಶ ಸಣ್ಣವ ಕೆಣಕ್ ಬ್ಯಾಡ ಮಿಡಿನಾಗರ ಹಾವ ಅಂದರೆ ಪಾಂಡಾರಲ್ ಮಿಡಿನಾಗರ ಹಾವಿನ ಹಲ್ಲ ಜಾರ 5 ಗಂಟೆ ಮಟ ಮುರಿಲಿಕ್ಕಂದ್ರ ನನ್ನ ಹೆಸರ ಆಳಿಗೆ ಪಿಂಟುನೇ ಅನ್ ಬ್ಯಾಡ ಚಾಲೆಂಜ್ ಮಾಡ್ಯಾನ ಚಾಲೆಂಜ್ ಹಾವಿನ ಹೆಸರು ತೆಗೆದ್ರ ಉಸಿರು ಚಲ್ತೈತಿ ಮಂದಿ. ಹೌದು ನೀವು ಹಾಲ ಮುರಿ ಹೌದ್ರಿ ಬರೇ ಹಾವೈತೆ ಅಂದ್ರೆ ಎಷ್ಟೋ ಮಂದಿ ಕಚ್ಚಾಗಿ ಉಚ್ಚಿ ಹೊಯ್ಕೋತಾರ ಉಚ್ಚಿ ದೋತ್ರದಾಗ. ಹೌದಪ್ಪ ಹೌದಾ ಹೊಯ್ಕೋತಾರಿಲ್ರಿ ಅದ ನನಂಗಿಲ್ಲ ಆ ಮಾಸಿದಣ ಗೊತ್ತೈತವ ಅಲ್ಲ ಒಬ್ಬನೇ ಕೂತಾನ ಮಾಸಿದಣ ಹಿಂಗ್ಯಾಕ ಯಾನ್ ತಿಂತಿ ಮಾಡ್ಲತ್ತಾನ ನೋಡ್ರಿ ದಯವಿಟ್ಟು ಬಂಧುಗಳೇ ಹಾವು ಅಂದ್ರೆ ಬರೀ ಹೆಸರು ಕೇಳ್ರಿ ಉಸಿರು ಚಲ್ತೈತಿ. ಇದು ಮಹಾರಾಷ್ಟ್ರ ಮೇಳ ಇದು ಇದು ಕರ್ನಾಟಕ ಮೇಳ ಸಿದ್ದರಾಮಯ್ಯ ಗೌರ್ಮೆಂಟ್ ನಂಗೆ ನಿಮ್ಮ ಇವು ಮಾಡ್ತಾನ ಯಾರ ಮಹಾರಾಷ್ಟ್ರ ಮುಖ್ಯಮಂತ್ರಿ ಯಾರ ಹೆಸರೊಂದು ಬರುವಲ್ಲ ನೀ ಹೇಳ ಸಿಂಧೆ ಸಿಂಧೆ ಏಕನಾಥ್ ಸಿಂಧೆ ಸಿದ್ದರಾಮಯ್ಯ ಜೋಡಿ ಕೂಡ್ತಾನ ಅವ ಅವನು ಲೆವೆಲ್ ಆತಂದ್ರೆ ನಮ್ಮ ನೀವು ಹೋಗದಂಗ ಟಗರ್ ಟಗರ್ ಹಿಂದೆ ಸರ್ ಮುಂದೆ ಕೂತಿರ ಪಾತಾಳಕ್ಕೆ ನಿಮ್ಮ ಮಹಾರಾಷ್ಟ್ರ ಬೆಳಗಾವಿ ಕೊಡಂಗಿಲ್ಲ ಸೊಲ್ಲಾಪುರ ಬಿಡಂಗಿಲ್ಲ ಇದು ಕರ್ನಾಟಕದ ಯಾತ್ರದಿಂದ ಮಾತಾಡ ಪಿಂಟು ಮಾಸ್ತರ್ ಹಾಂಗ ಹಿಂಗ ಸುತ್ತರಿಗೆ ಬಣ್ಣ ಮಾಡಿ ಹೋಗುದಲ್ಲ ಜ್ಞಾನದ ವಿಷಯ ಹಿಡಿದ ಮತ್ತೊಂದು ಮಾತ ಏನಂದ್ರಿಪ್ಪ ಎಲ್ಲಿ ಕೂಡಿದಾಗ ಒಮ್ಮೆ ಇದೇ ಮಾತು ಹೇಳ್ತಾನೆ ನೋಡಿ ಯೂಟ್ಯೂಬ್ದಾಗ ಬರ್ರಿ ಮನ್ನೆ ಹೇಳಲ್ ಕುಂತನೂರಾಗ ಜನಸಂಘದಾಗ ಅರಟಾಳ ಕಲ್ಮೇಶ ನಾಗರ ಹಾವಿನ ಹಲ್ಲು ಮುರಿತೀನಿ ಅಲ್ಲಿ ಮುರಿದ ಯಾನ ಮುರಿತ ಒಟ್ ಕಾಕಿ ಹಾಕುದ ಮೇ ಮ್ಯಾಗ ಬತ್ತು ಒಗ್ಯಾಣ ಹೋಗಿಲ್ಲ ಕಾಕೇನ ಹೇಳ ಅನ್ನೋದು ಒಗ್ಯಾಣ ಹೋಗಿಲ್ಲ ಒಗ್ಯಾಣ ಕಾಚಿ ಅನ್ನೋದು. ಹಾ ಇವ್ ನೋಡಿ ಇವ್ ಡಿ ಕೆ ಶಿವಕುಮಾರ್ ಇವ್ ಡಿ ಕೆ ಶಿವಕುಮಾರ್ ಅರಬಿ ಹವಾ ಬಿಡ್ತಾನ್ರಿ ಅರಬಿ ಹವಾ ಕಡೆ ಎಲ್ಲ ಹೌದು ಬರೀ ಕರೆ ಕರೆ ಹಡದಕ್ಕೆ ಮುಂದೆ ಮೂರ್ ಹಡದಕ್ಕೆ ಮೂರ್ ಕೆರ್ಕೊತಿಳತ್ತೆ ಗುಳೆ ಮೂರ್ ಕೆರ್ಕೊತಿಳತ್ತೆ ಯಾಕದ್ ಕೇಳಿದ್ರೆ ಹತ್ತನೇ ತಾಲೂಕಿನ ಪರಮ ಪಾವನ ಕ್ಷೇತ್ರವಾಗಿರ್ತಕ್ಕಂಥ ಯಾವುದ್ರಿಪ್ಪ ಧಾರ್ಮಿಕ ಪುಣ್ಯ ಕ್ಷೇತ್ರವಾಗಿರ್ತಕ್ಕಂಥ ಹೌದು ತೆಲಸಂಗ ಕ್ಷೇತ್ರದೊಳಗ ಶ್ರೀ ಕನಕದಾಸರ 600 536ನೇ ಜಯಂತಿ ನಿಮಿತ್ತವಾಗಿ ಏನ್ ಮಾಡ್ಯಾರಿಪ್ಪ ಇಲ್ಲಿ ಇಬ್ರು ಕಲಾವಿದರನ್ನ ಕರೆಸಿ ಈ ಕಾರ್ಯಕ್ರಮದೊಳಗ ಸೇವಾ ಮಾಡ್ಲಿಕ್ಕೆ ನಮಗ್ ಹಚ್ಚಾರ ಮುತ್ತಪ್ಪನ ನಮಗ್ ಹಚ್ಚಾರ ಅವ್ರ ತಲೆ ಕೊಟ್ಟಾರ ಈ ಡೊಳ್ಳಿನ ಪದ ಕೀರ್ತನ ಭಜನ ನಾಟಕ ಆಟ ಯಾಕ ಹಚ್ಚಬೇಕು ಮುತ್ತಪ್ಪನ ಇಂತ ಬರಗಾಲ ದಿವಸದೊಳಗ ಯಾಕೆ ಹಚ್ತಾರಿಪ್ಪ ಎದ್ರಿಗೋಸ್ಕರ ಹಚ್ತಾರು ಎದ್ರಿಗೋಸ್ಕರ ಹಚ್ತಾರದ ಕೇಳಿದ್ರ ನೀವು 365 ದಿವಸದೊಳಗ ಅದಕ್ಕಿಂತ ಮುಂಚೆ ಒಂದು ಉದಾಹರಣೆ ಕೊಟ್ಟು ಹೇಳು ಹೇಳ್ರಿಪ್ಪ ಒಂದು ಮೊಬೈಲ್ ಮುತ್ತಪ್ಪನ ಚಾರ್ಜ್ ಇಳಿದಿರ್ತೈತಿ ಚಾರ್ಜ್ ಇಳಿದ್ರೆ ಸ್ವಿಚ್ ಆಫ್ ಆಗಿರ್ತದ ಆ ಸ್ವಿಚ್ ಆಫ್ ಆದಾಗ ಚಾರ್ಜಿಂಗ್ ಹಾಕಿ 12 ತಾಸು ಹೆಂಗ್ ಹೋಗೈತ್ಲಿ ಚಾರ್ಜ್ ಹೌದು ಒಮ್ಮೆ ಹಾಕಿ ತೆಗೆದ್ರೆ 10 ನಿಮಿಷ ಹೆಂಗ ಸಿದ್ದೇಶ್ವರ ಅಪ್ಪಾಜಿ ಅವರು ಆಗಲಿ ಗವಿ ಸಿದ್ದೇಶ್ವರ ಆಗಲಿ ಅಮರೇಶ್ವರ ಅಪ್ಪಾಜಿ ಅವರಾಗಲಿ ಇದೇ ಯಾವ ನಮ್ಮ ತೆಲಸಂಗದ ಸತ್ಯಪುತ್ತಾಗಲಿ ಇಲ್ಲಿ ಪಕ್ಕಿರೇಶ್ವರ ಮಹಾಸ್ವಾಮಿಗಳಾಗಲಿ ಅವ್ರ ಪ್ರವಚನವನ್ನು ಕೇಳಿದ್ರೆ ಅಂದ್ರೆ ನಮ್ಮ ಜನ್ಮ ಮತ್ತಕ್ಕಳ ಜಗತ್ತಿನ ಕೈಯ ಕ್ಷೇತ್ರ ಸಭಾ ಹೌದು ಅವರ ಪ್ರವಚನ ಕೇಳಿದ್ರೆ ಚಾರ್ಜ್ ಆದಂಗೂಳೆ ಮೊಬೈಲ್ ಕಿಮ್ಯಾಗ ಬಿತ್ತಂದ್ರೆ ಬ್ಯಾಟ್ರಿ ಚಾರ್ಜ್ ಆದಂಗ ಇಲ್ಲಿ ಏನು ವಿಷಯ ನಡೆದೈತಿ ಏನ್ ನಡೆದ್ರಿಪ್ಪ ವಿಷಯ ಆಳಿಗೆ ಪಿಂಟು ಮಾಸ್ತರ್ ಬಂದ ಅರಟಾಳ ಕಲಮೇಶ ಸಣ್ಣವ ಕೆಣಕ್ ಬ್ಯಾಡ ಮಿಡಿನಾಗರ ಹಾವ ಅಂದರೆ ಪಾಂಡಾರಲ್ ಮಿಡಿನಾಗರ ಹಾವಿನ ಹಲ್ಲ ಜಾರ 5 ಗಂಟೆ ಮಟ ಮುರಿಲಿಕ್ಕಂದ್ರ ನನ್ನ ಹೆಸರ ಆಳಿಗೆ ಪಿಂಟುನೇ ಅನ್ ಬ್ಯಾಡ ಚಾಲೆಂಜ್ ಮಾಡ್ಯಾನ ಚಾಲೆಂಜ್ ಹೌದ್ರಿ ಚಾಲೆಂಜ್ ಮಾಡ್ಯಾನಪ್ಪ ಚಾಲೆಂಜ್ ಒಂದು ಮಾತು ಹೇಳ್ತೀನಿ ಬರೇ ಹಾವಿನ ಹೆಸರು ತೆಗೆದ್ರ ಉಸಿರು ಚಲ್ತೈತಿ ಮಂದಿ ಹೌದು ನೀವು ಹಾಲು ಮುರಿ ಹೌದ್ರಿ ಬರೇ ಹಾವೈತೆ ಅಂದ್ರೆ ಎಷ್ಟೋ ಮಂದಿ ಕಚ್ಚಾಗಿ ಉಚ್ಚಿ ಹೊಯ್ಕೋತಾರ ಉಚ್ಚಿ ದೋತ್ರದಾಗ ಹೌದಪ್ಪ ಹೌದಾ ಹೊಯ್ಕೋತಾರಿಲ್ರಿ ಅದ ನನಂಗಿಲ್ಲ ಆ ಮಾಸಿದಣ ಗೊತ್ತೈತವ ಅಲ್ಲ ಒಬ್ಬನೇ ಕೂತಾನ ಮಾಸಿದಣ ಹಿಂಗ್ಯಾಕ ಯಾನ್ ತಿಂತಿ ಮಾಡ್ಲತ್ತಾನ
ನೋಡ್ರಿ ದಯವಿಟ್ಟು ಬಂಧುಗಳೇ, ಹಾವು ಅಂದ್ರೆ ಬರೀ ಹೆಸರು ಕೇಳ್ರಿ ಉಸಿರು ಚಲ್ತೈತಿ. ಇದು ಮಹಾರಾಷ್ಟ್ರ ಮೇಳ, ಇದು ಕರ್ನಾಟಕ ಮೇಳ. ಸಿದ್ದರಾಮಯ್ಯ ಗೌರ್ಮೆಂಟ್ ದಾಂಗ ನಿಮ್ಮ ಇವ್ ಮಾಡ್ತಾನ ಯಾರ ಮಹಾರಾಷ್ಟ್ರ ಮುಖ್ಯಮಂತ್ರಿ ಯಾರ ಅವ್ ಹೆಸರೊಂದು ಬರವಲ್ಲ ನೀ ಹೇಳ. ಶಿಂದೆ ಶಿಂದೆ ಏಕನಾಥ್ ಶಿಂದೆ ಸಿದ್ದರಾಮಯ್ಯ ಜೋಡಿ ಕೂಡ್ತಾನ ಅವ. ಅವನ ಲೆವೆಲ್ ಆತಂದ್ರೆ ನಮ್ಮ ನೀವು ಹೋಗದಂಗ ಟಗರ್ ಟಗರ್ ಹಿಂದ ಸರ್ ಮುಂದೆ ಕೂತಿರ ಪಾತಾಳಕ್ಕೆ ನಿಮ್ಮ ಮಹಾರಾಷ್ಟ್ರ. ಬೆಳಗಾವ್ ಕೊಡಂಗಿಲ್ಲ, ಸೊಲ್ಲಾಪುರ ಬಿಡಂಗಿಲ್ಲ, ಇದು ಕರ್ನಾಟಕದ ಯಾತ್ರದಿಂದ ಮಾತಾಡ ಪಿಂಟು ಮಾಸ್ತರ್. ಹಾಂಗ ಹಿಂಗ ಸುತ್ತೂರಿಗೆ ಬಣ್ಣ ಮಾಡಿ ಹೋಗುದಲ್ಲ, ಜ್ಞಾನದ ವಿಷಯ ಹಿಡ್ದಿ ಜ್ಞಾನದಾಗೆ ಮಾತಾಡು. ಏನತ್ತ ಮತ್ತೊಂದು ಮಾತಾ ಏನಂದ್ರಿಪ್ಪ ಎಲ್ಲಿ ಕೂಡಿದಾಗ ಒಮ್ಮೆ ಇದೇ ಮಾತು ಹೇಳ್ತಾನೆ ನೋಡಿ ಯೂಟ್ಯೂಬ್ದಾಗ ಬರ್ರಿ. ಮನ್ನೆ ಹೇಳ ಕುಂಚನೂರಾಗ ಸಂಘದಾಗ ಅರಟಾಳ ಕಲ್ಮೇಶ ನಾಗರ ಹಾವಿನ ಹಲ್ಲು ಮುರ್ತೀನಿ. ಅಲ್ಲಿ ಮುರ್ದ ಯಾನ ಮುರ್ತಾನ ಒಟ್ಟು ಕಾಕಿ ಹಾಕುದ ಮೇಮ್ಯಾಗ ಬತ್ತು ಒಗ್ಯಾಣ ಹೋಗಿಲ್ಲ ಕಾಕಿ ಹೇಳ ಅನ್ನೋದು. ಹಾ ಒಗ್ಯಾಣ ಹೋಗಿಲ್ಲ ಒಗ್ಯಾಣ ಕಾಚಿ ಅನ್ನೋದು. ಹಾ ಇವ್ ನೋಡಿ ಇವ್ ಇವ್ ಡಿ ಕೆ ಶಿವಕುಮಾರ್ ಇವ್ ಡಿ ಕೆ ಶಿವಕುಮಾರ್ ಎಲ್ಲಿ ಯಾಕಂತ ಕೇಳಿದ್ರೆ ವಿಷಯ ಬಹಳ ಚಂದ ಇಟ್ಟಾರ. ಹೌದು ನಮಗ ನಿಮಗ ಜಗಳ ಎಂತ ಜಗಳ ಆಗ್ಬೇಕ್ರಿಪ್ಪ ಗಪ್ಪವಣ ನಮಗ ನಿಮಗ ಜಗಳ ಎದುರಾಗೈತಿ. ಇವತ್ತ ಎದುರಾಗದಪ್ಪ ಕಲಮೇಶನ ಹೊಲ ನೀವು ಕಸ್ಕೊಂಡಿಲ್ಲ, ಕುಂಬಾರ್ಗಿ ಪಿಂಟು ಮಾಸ್ತರ್ ಹೊಲ ನಾ ಕಸ್ಕೊಂಡಿಲ್ಲ. ಎಲ್ಲಿದೆ ಅನ ಭಕ್ತಿ ಮತ್ತು ಜ್ಞಾನದಾಗ ಜಗಳ ಐತಿ. ಹೌದು ಎರಡು ವಿಷಯ ಭಕ್ತಿ ಮತ್ತು ಜ್ಞಾನ ಎರಡಪ್ಪ. 5 ಗಂಟೆ ಒಟ್ಟಿಗೆ ಜ್ಞಾನ ಹೆಚ್ಚು ಮಾಡಿ ಮಂಗಳಾರತಿ ಮಾಡಲಿಕ್ಕಂದ್ರೆ ಅಲ್ಲಿಗೆ ಪಿಂಟು ಅನ್ಬೇಡ ಅಂತ ಹೇಳ. ಹೌದ್ರಿ ಹೇಳಪ್ಪ ಹೇಳಣ. ನಾ ಹೇಳ್ತೀನಿ 4 ಗಂಟೆ ಒಟ್ಟಿಗೆ ನಿನ್ನ ನಳ ಮುರಿದು ಸ್ವಂತ ಮುರಿದು ಬಂಟಾಗಿ ಭಕ್ತಿ ಪಥವನ್ನು ಮೆರೆಸಲಿಕ್ಕಂದ್ರೆ ಅರಟಾಳ ಕಲಿಮೇಸಿ ಅನ್ಬೇಡ ಸಭಾ. ನಾವು ಬರೇ ಹೇಳವ್ರಲ್ಲ ಅವನು ಹೋದ್ಲ ಇಲ್ಲಿ ನಾವು ಬರೇ ಬಾಯಲ್ಲೇ ಹೇಳೋರಲ್ಲ ಮಾಡಿ ತೋರಿಸೋದ ಇಲ್ಲಿ ಅರಟಾಳ ಕಲಿಮೇಶನ ಮ್ಯಾಲ ಅಂದ್ರ ಬರೇ ಮಾತಾಡಿ ಹೋಗವ್ರಲ್ಲ. ಹೌದು ಅದ್ರ ರೀತಿಗೆ ಹಚ್ಚಿ ಹೋಗೋದ. ನಾವು ಏನು ಗುರಿ ಇಟ್ಟಿವಿ ಅದನ್ನ ಗೊಂಡ್ ಹಾಕ್ಲಿಕ್ಕಂದ್ರ ಮಾಳಿಂಗ್ರೇನ ಮಗ ನೆಲ ಕೈ ಎತ್ತಿ ಹೇಳ ಸಭಾದಾಗ ನಿನಗೆ. ಹೌದು ಹೌದು ಏನ್ ವಿಷಯ ಮಾತಾಡಿ ಹೇಳಿ ಏನ್ ಹೇಳ್ರಪ್ಪ ಜ್ಞಾನದ್ದು. ಜಗತ್ತಿನೊಳಗೆ ಸುಖ ಇಲ್ಲತ್ತ ಹೇಳಿ ಬರೇ ದುಃಖದ ಹೇಳಂದ್ರಿಪ್ಪ. ಇದು ಯಾರಿಗ ಗೊತ್ತಿಲ್ಲ ಯಾಕ್ರಿ ಪ್ರಪಂಚದೊಳಗೆ ಸುಖ ಇಲ್ಲ ಅನ್ನೋದು ಯಾರಿಗ ಗೊತ್ತಿಲ್ಲ. ಪ್ರಪಂಚದೊಳಗೆ ಸುಖ ಇಲ್ಲತ್ತ ಸಿದ್ದೇಶ್ವರ ಅಪ್ಪಾಜಿಯವರು ಪದೇ ಪದೇ ಹೇಳಿ ಹೇಳಿ ಕೋಟಿ ಕೋಟಿ ಮಂದಿನ ಕೂಡಿಸಿ ನನ್ನಪ್ಪ ಲಾಸ್ಟಿಗೆ 30 ಕೋಟಿ ಮಂದಿನ ಕುಡಿಸಿ ಸ್ವರ್ಗದಾಗ ಹೋದ. ಇದೇ ನಮ್ಮ ಸಿದ್ದೇಶ್ವರ ಅಪ್ಪಾಜಿ ಬಂಧುಗಳೇ. ಹೇಳ್ತಾರೆ ಕೋಟಿ ಮಂದಿ ಕೂಡ್ತಿತ್ತು. ಒಬ್ಬರೇ ಸಿದ್ದೇಶ್ವರ ಅಪ್ಪಾಜಿ ಮಾತು ಕೇಳಿ ಒಬ್ಬರೇ ಸಂಸಾರ ಬಿಟ್ಟವ್ರು ಇದ್ರಾಗ ಯಾರು ಕುಡಿಬೇಡ್ರಿ ಅಂತ ಹೇಳ್ರಿ ಅವ್ರ ಪ್ರವಚನದಾಗ. ಎಷ್ಟೋ ವರ್ಷ ಹೇಳ್ರಲ್ಲ ಯಾರು ಬಿಟ್ರಿ ಗುಳೆ ಮತ್ತೆ ಊರಿಗೆ 10 ಮಂದಿ ಹೆಚ್ಚೆ ಪ್ರವಚನ ಕೇಳಕ್ ಹೋಗುದು ನಸಿಗಿನಾಗ ಬರಾಕ್ ಕುಡದೇ ಬರುದು ಯಾರು ಬಿಟ್ರು. 4 ಗಂಟೆಗೆ 3 ಬಟ್ಟೆ 20 ಪಟ್ಟ ಕರ್ಕೊಂಡು ಹಣಿ ಮ್ಯಾಗ ಭಂಡಾರ ಹಚ್ಚಿ ಬಿಳಿ ಅಂಗಿ ಹಾಕೊಂಡು ಲುಂಗಿ ಸುತ್ತಕೊಂಡು ಹೋಗಿ ಕೂತ್ರ ಅಂದ್ರೆ ಸಿದ್ದೇಶ್ವರ ಅಪ್ಪಾಜಿ ಇವ್ರಿಗೆ ಏನ್ಬೇಕು ಹಂಗಿದ್ರೆ ಸಿದ್ದೇಶ್ವರ ಅಪ್ಪಾಜಿ ಪ್ರವಾದ ಮುಗಿಸ್ತಾರ ಹೋಗು ಮುಂದ ಬರಾಕ್ ತಗೊಂಡೆ ಬರ್ರಿ 90 ಪೂಲ್ಲ ಮತ್ತ ಅಲ್ಲಿ ಹೋಗೋಣ ಬೇಕಾದ ಒಂದು ಕಿಸೆ ಹಾಕೊಳ್ಳುವ ದಯವಿಟ್ಟು ಬಂದ್ಗಳೇ. ಇಲ್ಲಿ ಬಾರಿ ಹೆಸರು ಚಲಸಂಗದಾಗ ಯಾಡ್ಡದವನ ನೀವಾಗ ನೋಡಿದ್ದಿ ಇವನು ಹೋದವನೇ ಮಗ. ಹಾ ಯಾಡ್ಡತ್ತು ಜೋಳ ಜೋಳ ಕಣಕ್ಷ ಹೇಳ್ತಾನೆ ನನಗೆ ಗೊತ್ತಿಲ್ಲ ನಮ್ಮ ಕಟ್ಟೆ ನೋಡ್ರಿ. ಹೌದಾ ನೀನು ಏನ್ ಹೇಳಿದಿ ಇದ್ರ ಬಗ್ಗೆ ಧ್ಯಾನದ ಬಗ್ಗೆ ಏನ್ ಹೇಳ್ರಿಪ್ಪ ಏನಂತಾನ ಬರೇ ಮುಂದಿನ ಸಂಧಿಗೆ ತಿಂಗಳು ಮಾಡ್ತಾರು ಸತ್ಯ ಶರಣರ ಸಂಘ ವಿರಲು ತೀರ್ಥ ಯಾತಕ್ಕ ಚಿಂತೆ ಯಾತಕ್ಕ ಹೇಳ್ಯಾರ. ಯಾರು ಹೇಳ್ರಿ ಜ್ಞಾನದವ್ರು ಹೇಳ್ರು ಭಕ್ತಿ ಅವ್ರು ಹೇಳ್ರ ಇದನ್ನ ಈ ಮಾತು ಯಾರು ಹೇಳ್ರಿ ಇದನ್ನ ಅವ್ರ ತಾಯಿ ತಂದಿ ಬೇಕು ಭಕ್ತ ಕನಕದಾಸ ಹಾವೇರಿ ಜಿಲ್ಲಾ ಶಿಗ್ಗಾವ ತಾಲೂಕಿನ್ಯಾಗ ಬಾಡ ಗ್ರಾಮದಾಗ ತಂದಿ ಬೀರಪ್ಪ ತಾಯಿ ಬಚ್ಚವನ ಮಗ ಆಗಿ ಹುಟ್ಟಿ ಕುರುಬೂರು ಕುಲದಾಗ ಹುಟ್ಟಿ ಜಗತ್ತಿನೊಳಗೆ ಕುಲ ಕುಲವೆಂದ ಹೊಡೆದಾಡಿರಿ ಕುಲದ ನೆಲೆಯನ್ನು ನೀವು ಯಾರು ಬಲ್ಲಿರತ್ತುಕೊಂಡು ಜಗತ್ತಿನೊಳಗೆ ಫಸ್ಟ್ ಸಂದೇಶ ಸಾರದವ ಯಾರದ ಕೇಳಿದ್ರೆ ಅವ ಕಲಿಯುಗದೊಳಗೆ ಕನಕದಾಸ ಅಂತ ಸಭಾದಾಗ ವಿನಂತಿ ಮಾಡ್ಕೋತಾರೆ ಬಂಧುಗಳೇ. ಭಕ್ತ ಕನಕದಾಸ ಭಕ್ತ ಕನಕದಾಸ ನಾವೊಂದು ಮಾತು ಕೇಳ್ತೀನಿ ಏನ್ ಹೇಳಿದ ಸತ್ಯ ಶರಣರು ಸಂಘ ಇರಲು ತೀರ್ಥ
ಕನ್ನಡ ಯಾತಕ್ಕು ಅಂದ. ನಾವ್ ಯಾರು ಭಕ್ತಿ ಮಾಡವನೆ ಕನಕದಾಸ ಅಂದಾನ. ಒಮ್ಮೆ ಒಂದಾನು ಒಂದ್ ದಿವಸ ಇದೇ ಯಾವ ನಮ್ಮ ಬ್ರಾಹ್ಮಣ ಸಮಾಜದವರು ಕನಕದಾಸನ ಉಡುಪಿ ಒಳಗ ಒಳಗ ಬರ್ಗುಡ್ಲಿಲ್ಲ. ಯಾಕೆ ಬರ್ಗುಡ್ಲಿಲ್ಲರಿಪ್ಪ? ಹೆಗಲ ಮ್ಯಾಗ ಕಂಬಳ, ಕೊಳ್ಳಾಗ ಒಂದ್ ಏನು ಮುತ್ತಪ್ಪನ ವೀಣೆ, ಅವಾಗ ಕೈಯಾಗ ಒಂದು ಕೈತಾಳ. ಇವ ಕುರುಬ ಕುಲದವ, ಕಡಿಮೆ ಜಾತಿ ಅವರಣ, ಕಡಿಮೆ ಜಾತಿ ಅವರ. ನಾವರ ಬ್ರಾಹ್ಮಣ ಸಮಾಜದವರು. ನೀವು ಹುಚ್ಚದಿ, ನಿನ್ನ ಜ್ಞಾನ ಎಲ್ಲ ತಿಳ್ಕೊಂಡು, ನೀನು ಹುಚ್ಚದಿ ಅಂತ ತಿಳ್ಕೊಂಡು ಅವು ನನ್ನ ಎದೆ ಹಿಡಿದು ದಬ್ಬಿ ಹೊರಗೆ ಹಾಕಿದ್ರು. ಹೌದಾ? ಅವಾಗ ಗುಡಿ ಹಿಂದೆ ಬಂದು ಏನಂದ, ಏನಂದ ಪಾ ಕನಕದಾಸ, ಗುರುವಿನ ಗುಲಾಮನಾಗುವ ತನಕ ದೊರೆಯೋದನ್ನ ಮುಕ್ತಿ, ಗುರುವಿನ ಗುಲಾಮನಾಗುವ ತನಕ ದೊರೆಯೋದನ್ನ ಮುಕ್ತಿ, ದೊರೆಯೋದನ್ನ ಮುಕ್ತಿ, ಅದರಾಗ ಇಟಿ ವಾಳ ಶಕ್ತಿ, ದೊರೆಯೋದನ್ನ ಮುಕ್ತಿ, ಅದರಾಗ ಇಟಿ ವಾಳ ಶಕ್ತಿ, ಗುರುವಿನ ಗುಲಾಮನಾಗುವ ತನಕ ದೊರೆಯೋದನ್ನ ಮುಕ್ತಿ, ಅದರಾಗ ಇಟಿ ವಾಳ ಶಕ್ತಿ, ಗುರುವಿನ ಗುಲಾಮನಾಗುವ ತನಕ ದೊರೆಯೋದನ್ನ ಮುಕ್ತಿ, ಅದರಾಗ ಇಟಿ ವಾಳ ಶಕ್ತಿ. ಗುರುವಿನ ಗುಡಿ ಹಿಂದಾಗಿ ಭಕ್ತ ಕನಕದಾಸ ಭಕ್ತದಿಂದ ಭಕ್ತಿ ಮಾಡಿದ, ವೀಣೆ ನುಡಿಸಿ ಕೈಯಾಗ ಕೈ ತಾಳ ಹಿಡಿದು ಭಕ್ತಿ ಮಾಡಿದ. ಪೂರಕ್ಕಿರ್ತಕ್ಕಂತ ಶ್ರೀಕೃಷ್ಣ ಪರಮಾತ್ಮ ತಿರುಗಿ ಎಲ್ಲಿ ನಿಂತು ಬಿಟ್ಟಪ್ಪನ? ಈ ಕಡೆ ನಿಂತಪ್ಪ. ಹಾ, ಪೂರ್ವಕ್ಕಿದ್ದವ ಪಶ್ಚಿಮಕ್ಕೆ ತಿರುಗಿತ. ಜಗತ್ತಿನೊಳಗ ಭಕ್ತಿ ಮಾಡಿ ದೇವರು ತಿರುಗಿಸಿರ್ತಕ್ಕಂತ ವಿಶ್ವದಾಗ ಇತಿಹಾಸದಾಗ ಯಾರು ಇದ್ರೆ ಅವ ಭಕ್ತ ಕನಕದಾಸ, ಭಕ್ತ ಕನಕದಾಸ. ಹೌದೌದು, ಇದು ಭಕ್ತಿಯ ಪ್ರಭಾವ. ನೋಡಿದಿವಲ್ಲ ಉಡುಪಿ ಒಳಗನಿ ಕನಕನ ಕಿಂಡಿ ಆಕಳ ಕಟ್ಟಾರ, ಅದರಿಂದ ಆಶೆ ಬಂದ್ರ ಕನಕನ ಕಿಂಡಿನೇ ಅದ. ಯಾನು ಹೌದೌದು, ಹೋಗಿದ್ದೇನ ನೋಡ್ರಿ, ಹೋಗಲಾರ್ದ ಹೋಗೇನ ತಾನ ಅನ್ನತ್ತ. ನೀವು ಭಕ್ತಿ ಮಾಡಿ ಶ್ರೀಕೃಷ್ಣ ಪರಮಾತ್ಮನ ಮೂರ್ತಿ ಪೂರ್ವಕ್ಕಿತ್ತು, ಭಕ್ತಿಯಿಂದ ಒಲಿಸಿಕೊಂಡು ಅದನ್ನ ಪಶ್ಚಿಮಕ್ಕೆ ತಿರುಗಿ ಜಗತ್ತಿನೊಳಗ ಭಕ್ತ ಕನಕದಾಸ ಭಕ್ತಿಯನ್ನು ಹೆಚ್ಚು ಮಾಡಿ ಕನಕನ ಕಿಂಡಿ ಮಾಡಿ ಇತಿಹಾಸ ಜಗತ್ತಿನಾಗ ಸುವರ್ಣಾಕ್ಷರಾಗಿ ಬರ್ದ ಅಂತಾದೈತಿ. ಹೌದಪ್ಪ, ಭಕ್ತಿ ಅನ್ನೋದೇ ಹೆಚ್ಚ. ನಾನಿನ್ ಕೇಳ್ತೇನೆ, ಯಾವ ಧ್ಯಾನ ಮಾಡಿ ಒಂದು ದೇವ್ರ ಒಂದು ಹಿಂತಲಿ ತ್ರಿಕ್ಷಾನಂತ ಹೇಳಿದಂದ್ರ ಅಂದ್ರ ನಮ್ಮ ಕರ್ನಾಟಕ ಹುಲಿನ ಹೋಗದಂಗ ಏನ ಅದು ಮಸುದಡ ಕಬ್ಬು ಕಡ್ಲಕ್ ಹೋದ ನೋಡವ್. ಕೆಲಸಂಗದವ್ರು ಹೇಳುದು ಬೇಡ. ಹೌದು, ಯಾರು ಬೇಡ ಹೇಳುದು. ನಾನೇ ನಿನಗೆ ಹೂವಿನ ಹರಾಕಿ ಡುಬ್ಬದಾಗ ತಪ್ಪಿಸ್ತದೆ. ಹೌದು ಗಂಡು ಗಬರು ಅಂತ ಹೇಳಿ. ಹೌದು, ಒಬ್ಬ ದೇವ್ರನ್ನ ತಿರುಗಿಸ್ಬೇಕು. ಭಕ್ತಿಯಿಂದ ಕನಕದಾಸ ಹೆಂಗ ತಿರುಗಿಸಿದ, ಹಂಗ ಜ್ಞಾನದಿಂದ ಯಾರು ತಿರುಗಿಸ್ಯಾರ, ಒಬ್ಬರ ಹೆಸರು ಹೇಳಿ ಮಂಗಳಾರತಿ ಮಾಡಿದೆ ಅಂದ್ರೆ ಏನೋ ನಿಮ್ಮ ಮಟ್ಟ ಮನೆ ಒಳಗೆ ನೀನು ಒಬ್ಬ ಗಂಡು ಸುಟ್ಟೆ ಅಂತ ಹೇಳಿ ನಾ ಕೈ ಎತ್ತಿ ಹೇಳ್ತಾನೆ ಬಂದು. ಜ್ಞಾನದೊಳಗ ಭೇದ ಇಲ್ಲ ಅಂತ ಹೇಳ್ಯಾರ ಅವರು. ಬರೇ ಅರಬಿ ಹವಾ ಬಿಡ್ತಾನ್ರಿ, ಅರಬಿ ಹವಾ ಕಡೆ ಎಲ್ಲ. ಹೌದು, ಬರೇ ಕರೆ ಕರೆ ಹಾಡು ಹಾಡೋದಕ್ಕೆ ಮುಂದೆ ಮೂರು ಹಾಡೋದಕ್ಕೆ ಮೂರ್ ಕೆರ್ಕೋತಿಳತ್ತ ಗುಳೆ, ಮೂರ್ ಕೆರ್ಕೋತಿಳತ್ತ. ಯಾಕಂತ ಕೇಳಿದ್ರ ಭಕ್ತಂದ್ರ ಭಕ್ತಿ ಒಳಗೆ ಭಕ್ತಿ ಮಾಡಿ ಮುಕ್ತಿ ಯಾರ್ಯಾರು ಹೊಂದ್ಯಾರ ಮುತ್ತಪ್ಪನ? ಯಾರಪ್ಪ? ಶ್ರವಣ ಭಕ್ತಿ ಮಾಡಿ ಪ್ರಕ್ಷಿತ ರಾಜ ಮುಕ್ತಿ ಹೊಂದಿದ, ಕೀರ್ತನ ಭಕ್ತಿ ಮಾಡಿ ನಾರದರು ನಾರದ ಮಾಮುನಿಗಳು, ಭಾಷ್ಯ ಭಕ್ತಿ ಮಾಡಿ ಮಾರುತಿ ಮಾರುತಿ ಹನುಮಪ್ಪ ಮಾರುತಿ ಅವನೇ ಗುಳ, ಆತ್ಮ ನಿವೇದನ ಭಕ್ತಿ ಮಾಡಿ ಬಲಿಚಕ್ರವರ್ತಿ ಮುಕ್ತಿ ಹೊಂದ್ಯಾರ. ಹೌದಪ್ಪ, ಹೌದ. ಶ್ರವಣ ಭಕ್ತಿಯಿಂದ ನಾ ಹೆಂಗ ಇಂತ ಇಂತ ಭಕ್ತಿ ಮಾಡಿ ಇಂಥವ್ರು ಮುಕ್ತಿ ಹೊಂದ್ಯಾರ ಅಂತ ಹೇಳಿ ಎಳಿ ಎಳಿ ಬಿಡಿಸಿ ನಿಮ್ಗೆ ಹೇಳೋದಲ್ಲ, ತಿಳಿಯೋಂಗ ಸ್ವಚ್ಛ ಹೆಂಗ ಬಿಚ್ಚಿ ಹೆಂಗ ಹೇಳಿವಲ್ಲ ಹಂಗ ಮುಂದಿನ ಸಂದಿಗೆ ಜ್ಞಾನದಿಂದ ಇಂಥ ಜ್ಞಾನದಿಂದ ಇವರೇ ಮುಕ್ತಿ ಹೊಂದ್ಯಾರ ಅಂತ ಹೇಳಿ ಅವ್ರ ಹೆಸರು ಬೇಕು ಮುಕ್ತಿ ಹೊಂದ್ಯಾರ ಅಂತ ಹೇಳಿ ನಾ ಹೆಂಗ ಎಂತತ್ತು ಮಂದಿ ಹೆಸರು ಹೇಳಿ ಹಂಗ ಹೆಸರು ಹೇಳಿದೆ ಅಂದ್ರೆ ನಿನಗೆ ನಾನು ಕೂಡ ಜಪ್ಪಾಳೆ ತರ್ತ ಸಭಾದಾಗ ನಾ ವಿನಂತಿ ಮಾಡ್ಕೊತ. ಹೌದು, ಹೌದು. ಇನ್ನೊಂದು ಮಾತು ಹೇಳ್ತೀನಿ, ಹೇಳ್ರಪ್ಪ ಬರ್ಲಿ. ಭಕ್ತಿನೇ ಹೆಂಗ್ ಶ್ರೇಷ್ಠ ಅಂತ ಕೇಳಿದ್ರೆ ಹೆಂಗ್ರಿಪ್ಪ? ಇದೇ ನನ್ನಪ್ಪ ಬೀರದೇವರ ಗೋಡಾಗೇರಿ ಗುಡದೊಳಗ 12 ವರ್ಷ ಭಕ್ತಿ ಮಾಡಿದ. ಹೌದಪ್ಪ, ಎಷ್ಟು ವರ್ಷ ರೀ? 12 ವರ್ಷ. ಹೌದೌದು, ಇವನ ಭಕ್ತಿಗೆ ಮೆಚ್ಚಿ ಸಾಕ್ಷಾತ್ ಶಿವ ಪಾರ್ವತಿ ಧರಿಗಿಳಿದು ಬಂದ. ಯಾಕೋ ಬೀರಪ್ಪ
ಕೆಟ್ಟ ಅರಿವಳಗ ಗೋರ ಅರಣ್ಯದೊಳಗೆ ಯಾಕೆ ನೆನೆಸಿ ನನ್ನ ಯಾಕೆ ತಪಸ್ಸು ಮಾಡಿ ಅಂದಾಗ ಹೇಳ್ತಾನೆ ಬೀರಪ್ಪ, ಮುಂಜಾನೆ ಶಿಷ್ಯ ಮಧ್ಯಾಹ್ನಕ್ಕಿಲ್ಲ, ಮಧ್ಯಾಹ್ನ ಶಿಷ್ಯ ಸಂಜೆಕ್ಕಿಲ್ಲ, ನೀರಾಗ ಉಗ್ರ ಮುಳುಗಿರಬಾರ್ದು, ಗಾಳಿಗೆ ಉಗ್ರ ಹಾರಿರಬಾರ್ದು, ಬೆಂಕಿಗೆ ಸುಟ್ಟಿರಬಾರ್ದು, ಅಂತ ಶಿಷ್ಯನನ್ನು ಕುಡಬೇಕ ತಿಳ್ಕೊಂಡು ಪರಮಾತ್ಮನ ಪಾದಕ್ಕೆ ಬಿದ್ದ ಯಾರು ಬೀರಪ್ಪ. ಹೌದಪ್ಪ, ಅವಾಗ ಭಾರಮತಿಗೆ ಬಂಟನಾಗಿ ಹುಲಜಂತಿಗೆ ಹುಲಿಯಾಗಿ ತಂದೆ ತುಕ್ಕಪ್ರಾಯಿ ತಾಯಿ ಅಮೃತ ಬಾಯಿ ಒಡಲೊಳಗೆ ಹುಟ್ಟಿ ಬಂದ ಮಾಲಿಂಗ್ರೆ ಡೋನದಿಕೇರಿಯಾಗ ಗುರುವಿನ ಹಿಡಲಾಣ ಗೋಡಿಗೇರಿ ಗುಡದಾಗ ಭಕ್ತಿಗೆ ಮೆಚ್ಚಿ ಪರಮಾತ್ಮ ಬಂದ ನಂದೆ ಅಂದ್ರ ನಂದು ಹೆಚ್ಚ. ಹೌದು, ಜ್ಞಾನದಿಂದ ಬಂದ ನಂದ್ರ ನಿಂದ ಹೆಚ್ಚ. ಹೌದು, ತೂಕ ಮಾಡ್ತಾರ ಕುತ್ತವ್ರ ಅವ್ರ ಕೈಯಾಗದ ಕಾಟ ಈ ಕುತ್ತವ್ರ ಹೆಂತಿಗೆ ಕಾಟ ಐತಿ. ಹೌದು, ಏನು ಭಕ್ತಿಗೆ ಮುಕ್ತಿ ಐತೋ ಏನ ಜ್ಞಾನಕ್ಕೆ ಮುಕ್ತಿ ಐತೆ ಅನ್ನೋದನ್ನ ಹೇಳ್ತಾರ ಅವ್ರು. ಅಣ್ಣವ್ರೆ, ಮಾಧವಾನಂದ ಪ್ರಭುಜಿ ಅವರು ಕೂಡ ಹೌದು, ಯಾಕತ್ತಂದ್ರೆ ಅದ್ರಾಗ ಜ್ಞಾನವಂತರ ಅವರು ಹುಬ್ಬಳ್ಳಿ ಒಳಗೆ ಹುಟ್ಟಿ ಮುರುಗೋಡು ಮಂಚನಾಗ ಹುಟ್ಟಿ ಹೌದಪ್ಪ ಇಂಚಗೇರಿ ಒಳಗೆ ದೊಡ್ಡ ದೇವರಾದ್ರು, ಅದಕ್ಕೆ ಏನು ಭಕ್ತಿ ಶ್ರೇಷ್ಠ ಐತೋ ಏನ ಧ್ಯಾನ ಶ್ರೇಷ್ಠ ಇದೆ. ತೂಕ ಮಾಡೋ ಜನ ಐತಿ, ಬಹಳ ಮಾತಾಡಬೇಡ. ಅರೆ ಅಮೋಘ ಸಿದ್ಧ ಮುತ್ತಾನು ಭಕ್ತಿನೇ ಮಾಡ್ಯಾನ. ಅದ ಮುಂದಿನ ಸಂಧಿ ಹೇಳುತ್ತಿ. ಇನ್ನ ಇದೇ ನಮ್ಮ ಸಿದ್ದೇಶ್ವರ ಅಪ್ಪಾಜಿ ಅವರು ಯಾವ ರೀತಿಯಾಗಿ ಅವರ ತಾಯಿ ಅದಕ್ಕೆ ಸಂಗೂಬಾಯಿ ಬಸವಣ್ಣ ಬಾಗೇವಾಡಿ ತಾಲೂಕಿನ ನಂದ್ಯಾಳ ಗ್ರಾಮದೊಳಗ ಬಸವಣ್ಣಗೆ ಭಕ್ತಿ ಮಾಡಿ ಈ ಸಿದ್ದೇಶ್ವರ ಅಪ್ಪಾಜಿ ಅವ್ರು ಹಡದ ಸಿದ್ದೇಶ್ವರ ಅಪ್ಪಾಜಿ ಅವ್ರು ಹಡದ. ಅವ್ರ ತಾಯಿ ಹೆಸರೇನಪ್ಪ? ಮೊದಲ 12ನೇ ಶತಮಾನದೊಳಗ ಮಾದರಸ ಮಾದಲಾಂಬಿಕೆ ಒಳಲು ಹುಟ್ಟಿ ಬಂದ ಜಗಜ್ಯೋತಿ ಬಸವಣ್ಣ ಜಗತ್ತು ಉದ್ಧಾರಕ. ಹೌದಪ್ಪ, ಈ ಕಲಿಯುಗದ ಉದ್ಧಾರಕ ಎರಡನೇ ಬಸವಣ್ಣಗೆ ಹುಟ್ಟಿ ಬಂದ ಇದೇ ತಂದೆ ಹೋಗಪ್ಪ ತಾ ಸಂಗುಬಾಯಿ ಮಗ ಸಿದ್ದೇಶ್ವರ ಅಪ್ಪಾಜಿ ಎರಡನೇ ಬಸವಣ್ಣಂದರ ಬಂದು ಬಳೆ. ಹೌದು, ಅಂತ ಭಕ್ತಿ ಮಾಡ್ಯಾರಂತ ಹೇಳಿ ಅಂತ ಬತ್ಕಂದ್ರೆ ಎರಡನೇ ಬಸವಣ್ಣನ ಮ್ಯಾಗ ಒಂದು ಚಾಲ ಹಾಡಿ ಸರಿಜೋಡಿ ಪಿಂಟು ಸರ ಕಲಾ ಸಂಘ ಪಾಳೆ ಹೋಗತಿ. ಸಭಿಕರು ಶಾಂತತೆ ಕಾಪಾಡಬೇಕಾಗಿ ಡೊಳ್ಳಿನ ಕಲಾ ಸಂಘದ ಮಾಸ್ತರ್ ಬಾಳ ಚಂದ ಮಾತಾಡಿದ. ಹೌದ್ರಿಪ್ಪ, ಮಾಳು ಈ ಊರಿಗೆ ಏನಂದವ ಜಲಸಂಗ್ಯತ್ ಜಲಸಂಗ್ಯತ್ ಕೆಲಸಂಗಿ ಪಕ್ಕರ್ ಬರ್ದಿದ್ದಾರೆ ಹೋದ್ರಿ ಮಾಸಿದಣ ನಿನಗ ಕಲ್ಲು ಪರಿಟು ಏನಾರ ಬೇಟಾಗ ನಾನು ಮೂಡಲಂಗಿ ಜಮ್ಕಂಡಿ ಬಬ್ಬುಲಾವಿ ಚಂಡ ಚಾಣ ನಿನ್ ಕೈಯಾಗ ಸಿಕ್ಕ ತೆಲಸಂಗೂರು ಅಬ್ರು ಕಳೆದಿಟ್ಟಿ ತೆಲಸಂಗ ವಿಧಾನಸಭಾದಾಗ ಗರ್ದನೆ ಮಾಡಿರ್ತಕ್ಕಂತ ಊರು ಈ ಭಾಗದಾಗ ಯಾತಿದ್ರೆ ತೆಲಸಂಗ ಸಭಾದ ಕೈ. ಹೌದು, ಸತತ್ತಿವಿ ನಾಯಿ ಬತ್ತು ಒಂದು ವರ್ಷ ಕಟ್ಲೆ ಒಂದು ವರ್ಷರಿ ಬರ್ಲಿ ಹತ್ತು ವರ್ಷ ಬರ್ಲಿ ದೊಡ್ಡ ಮಾತಲ್ಲ ಒಬ್ಬ ಹಳ್ಳಿ ಊರ ಹೋಗಿ ವಿಧಾನಸಭಾದಾಗ ಈ ತೆಲಸಂಗ್ ಕ್ಷೇತ್ರದ ಮನುಷ್ಯ ಗರ್ಜನೆ ಮಾಡ್ಯಾನಂದ್ರೆ ಆ ಊರಿಗೆ ತೆಲಸಂಗ್ ಅಲ್ಲಕ್ಕ ಬರವಲ್ಲ ನಿನಗ ಕೆಲಸಂಗ್ ಕೆಲಸಂಗಿ ಅದ್ ಕೆಲಸಂಗಿ ಕೆಲಸಂಗ್ ಎಲ್ಲ ನಿನ್ನ ಕಯಾಕ್ಷಕ್ಕೆ ಹರಕಂಗಿ ಮಾಡಿಟ್ಟು ಹಾದಿ ಹೋಗಾಗ ಗುಳೆ ನಿನ್ನ ಬಾಯಿಗೊಂದು ಕಲ್ಲಿನ ಚೌಕಟ್ಟ ಕುಣಿಸಲಿ ಅಂತ ಕಟ್ಟದ ಬಡಕನು ಅದ್ರೂ ಹಿಕ್ಕುದು ತೆರೆದು ಕರೆಕ್ಟ್ ಅಲ್ಲ ಮಾಯಪ್ಪವ ಇವಾಗ ತೆಲಸಂಗ್ ಎಲ್ಲಕ್ ಬರವಲ್ದು ಇನ್ನು ಅರಟಾಳ ಕಲ್ಮೇಶನ್ ಹೋಗಿ ಗಂಡು ಸತ್ತಿವ ಯಾಕ್ರಿ ಹೋಗಿದ್ದಾನ ಹೋಗಿದ್ದಾನ ಈಗ ಹೋಗಂಗಿಲ್ಲ ಯಾವಾಗ ಹೋಗಿಲಿ ಬಹಳ ವಿಚಾರ ಮಾಡಿ ಮಾತಾಡ ಇಲ್ಲಿ ಊರಾಗ ಅಧ್ಯಾತ್ಮ ಅನುಭವ ರಂಗಭೂಮಿ ಕಲಾವಿದರು ಚೌಡಿಕಿ ಬಾರಿಸೋರು ಗಿಗಿ ಪದ ಮಾಡೋರು ಹೌದು ಚಿಲ್ ಎತ್ತವರು ರಾಜಕೀಯದ್ರು ಇಲ್ಲಿ ಹಳ್ಳಿ ಹಳ್ಳಿಗೆ ಮನೆ ಮನೆಗೆ ತುಂಬಿರ್ತಕ್ಕಂತ ಈ ಭಾಗದಾಗ ಯಾವ ರೀ ಉತ್ತರ ಅದು ಜನಸಂಘ ಸಭಾ ಸಭಾದ ಅದಕ್ಕೆ ತೇಲ್ ಅಂದ್ರೆ ಎಣ್ಣಿ ಮಾಹಿತಿ ತೇಲ್ ಅಂದ್ರೆ ಗೊತ್ತಾಕೈತೆ ನಾವು ಮಹಾರಾಷ್ಟ್ರದವ್ರ ಗೊತ್ತಾಕದು ಅದಕ್ಕೆ ಬಹಳ ಮಾತಾಡೋದ್ಬೇಡ ಇಲ್ಲಿ ಜನ ಎಲ್ಲ ಹಸದ ಕೂತೈತಿ ಒಟ್ಟು ಹಾಡ ಪಾಡದನ ಕಿಲಿದನ ಒಬ್ಬ ದಮ್ಮ ನಾವು ಏನು ಮಾಡಾಕತ್ತೇನು ಅವನೇ ಕೆಡಿಸ್ಯಾನ ಮೇಳಲ್ಲ ಚೇರ್ಮನ್ ಹಾಡ್ತಾನ ಇಲ್ಲಿ ಒಬ್ಬ ಸುತ್ತಿರ್ತಾನ ಮೇನ ಹಿಡಿ ಅವ್ರ ಗತಿ ಹಿಂಗೆ ಮಾಡಿ ಮಾಸ್ತರ್ ಅಂದ್ರ ಅವ ತಮ್ಮ ಈ ಊರ ಯಾವ್ರೈತಿ ಇಲ್ಲಿ ಮೀನುಗಾರ ಆಟ ಹೂಡಬೇಡ ಹೌದು ಹಿಂಗ್ ಮಾಡುದು ಸುತ್ತೂರಿ ಬರ್ದು ಹಿಂಗ್ ನೋಡುದು ಅಲ್ಲಿ ಐತೆ ಅಲ್ಲಿ ಇರ್ಲಿಕ್ಕಂದ್ರೆ ಈ ಕಡೆ ಬರುದು ಗುಳೆ ಮತ್ತೊಂದ್ ಕಡೆ ಜಾಲಿಗೆ ಹೋಗಿದ್ದು ಕೆಲಸಂಗ್ ಅಂದ್ರೆ ಇದು ಹೂ ಮಾರೋ ಜಾಗ ಐತಿ ಹೂ ಮಾರೋ ಜಾಗ ಇಲ್ಲಿ ಬಂದು ಹುಲ್ಲು ಹಚ್ಚಲಿಕ್ಕೆ ಹೋಗ್ಬೇಡ್ರಿ ನಮ್ ಕರ್ನಾಟಕದಾಗ ಕೆಲಸಂಗದಾಗ ಅತ್ನಿ ತಾಲೂಕದಿದು ಯಾಕತ್ತಂದ್ರೆ ಅಥನಿ ತಾಲೂಕಿನೊಳಗೆ ಕೃಷ್ಣಾ ನದಿ ದಂಡಿ ಮೆಳಗ
ಯಾರು ಹುಟ್ಟಿದ್ದಾಗವಪ್ಪ ಇದು? ಶಿವಯೋಗಿ ಮುರುಗೇಂದ್ರಪ್ಪ ಹುಟ್ಟಿರತಕ್ಕಂತ ಪುಣ್ಯ ಭೂಮಿ ಇದು, ಆತನೇ ತಾಲೂಕು ಪುಣ್ಯ ಭೂಮಿ ಒಂದು ಕಡೆ. ಮಾಸಿದಣ್ಣ, ಬೆಳಗಾವ್ ಜಿಲ್ಲಾ ಅಂದ್ರೆ ಹಂಗ ಅದು ಗುರ್ತದಣ್ಣ? ಹಂಗೈತ್ರಿ, ರಾಜಕೀಯ ರಾಜಕೀಯ ಪಲ್ಟಿ ಉಲ್ಟಾ ಪಲ್ಟಿ ಮಾಡ್ತದ. ಹಿಂಗಿದ್ದ ಗೌರ್ಮೆಂಟ್ ಹಿಂಗ ಹಿಂಗಿದ್ದ ಹಿಂಗ ಆಪರೇಷನ್ ಕಮಲ. ಹ್ಞೂ, ಈಗ ಬೇರೆ ಚಾಲು ಆಗ್ಯದ. ಹಂಗ್ರಿ, ಈಗ ಯಾವ್ದೋ ತರಲ ಅದಕ್ಕ್ರಿ. ಯಾ ಕಮಲಕ್ಕೆ ಹೋದ ಬೆಂಕಿ ಹತ್ತ ಮಗಲ್ಲ, ಕಮಲ ಬೇಡ. ಇಲ್ಲಿ ವಿಷಯ ಏನ್ ನಡೆದಂದ್ರೆ, ಭೂಮಿ ತೂಕದ ಮಾತಾಡಿದ್ರು, ಕೋಟಿ ಕೋಟಿ ತೂಕದ ಮಾತಾಡಿದ್ರು ಮುತ್ತಪ್ಪಣ್ಣ. ಹೌದಪ್ಪ, ವದನಿಕೆ ಆಗಿರ್ಬೇಕು ಮನುಷ್ಯ ಮಾತು. ಏನ ರಾಜಕೀಯ ಮಾತಾಡೋಟಿಗೆ ಹೋಗೋಟಿಗೆ, ಯಾಕಂದ್ರೆ ಇಲ್ಲಿಗೆ ಬಡೋಟಿಗೆ ಗಣೇಶಿಗೆ ಪೆಟ್ಟ ಹತ್ತಬಾರ. ಏನ್ ರಾಜಕೀಯದ ಮಾತಾಡು, ನಮ್ಮನ್ನ ಬಿಟ್ಟದನ್ನ ಮಾಯಪ್ಪ ಬಿದ್ರೆ ಸಾಕ. ನೋಡಿದ್ರೆ ಬಡತ್ ಹೆಂಗಳೆ ಮಾಯಪ್ಪ, ನೀನು ಸಿಗಿಸಿ. ನಾವು ಈ ಕಡೆ ಇಜಾಪುರ ಕಡೆ ಹರಕೆ ಹೋಗುದಾಗಬಾರ್ದು, ನಿಮ್ಮನ್ನ ಸಿಗಿಸಿ. ಅದಕ್ಕೆ ಬಹಳ ಒಳ್ಳೆ ಅನುಭವ ಕಲಾವಿದರು ಬಂದಾರ. ಯಾಕಂತ ಕೇಳಿದ್ರೆ, ಅಥನೇ ತಾಲೂಕಿನ ಶಕ್ತಿ ಹಂಗೈತಂದ್ರೆ. ಹೌದಪ್ಪ, ಬಹುಶಃ ನಿನಗೆ ಗೊತ್ತೈತೆ ಇಲ್ಲ ಗೊತ್ತಿಲ್ಲ, ಗೊತ್ತಾಯ್ತು. ಮುರುಗೇಂದ್ರ ಶಿವಯೋಗೇಶ್ವರ ಪ್ರಸನ್ನತ ಬರ್ದಿರ್ತಕ್ಕಂತ ಒಂದು ಬಸ್ ಅನ್ನು ಬೆಂಗಳೂರದಾಗ ನೋಡಿದ್ರಂದ್ರೆ, ಬಸ್ಸಿಗೆ ಬೋರ್ಡ, ಬೆಂಗಳೂರು ಜನ ಲುಂಗಿ ಕಲ್ ಅಡ್ಡು ಬಿದ್ದು ನಮಸ್ಕಾರ ಮಾಡುವ ಶಕ್ತಿ ಐತಿ ಅಥನೇ ತಾಲೂಕಿನ ಶಿವಯೋಗಿ ಪುಣ್ಯ ಭೂಮಿಗೆ ಬಂದು. ಹೌದಪ್ಪ, ಹೌದು ಹೌದು, ಅಂತ ಒಂದು ಶಕ್ತಿ, ಅಂತ ಒಂದು ಶಕ್ತಿ ಐತಿ ಈ ತಾಲೂಕಿನ ಮಣ್ಣಿಗೆ. ಹೌದಪ್ಪ, ಈ ಮಣ್ಣಾಗ ಬಂದ್ ನನ್ ಕಣ್ಣಾಗ ಮಣ್ಣು ಯಾಕತ್ತ ನೀವು ಗಂಡು ಗಬರು. ಮತ್ತನ ಈ ಊರಿಗೆ ಮೂರ್ ಸಲ ಬಂದಾನ. ನಾವು ಹತ್ತು ಸಲ ದಿನ ಆಯ್ತುಪ್ಪ, ಆ ಊರೇ ನಮ್ದದ, ನೀ ಏನ್ ಮಾಡವ ಅದಕ್ಕೆ ಟೇತಾರವ. ನೀವು ಟೇತ ಅಂದ್ರೂ ನಡೆಯಂಗಿಲ್ಲ, ಇಲ್ಲಿ ಎಲ್ಲ ನಮ್ದೇ ಅದ, ಹೋಮ್ ಹಾಡೋದು ಹೋಗೋದು. ಯಾಕೆ? ಹ್ಮ್, ಯಾಕಂದ್ರೆ ನೀನು ಚಲೋ ಹಾಡ ಹಾಡ್ಲ, ನಿನ್ನು ಕರೆಸ್ತಾರು. ಯಾಕತ್ತಂದ್ರೆ ಬೆಲ್ಲಕ್ಕೆ ನನ ಹೊಡ್ಕೊಂಡು ಬರ್ತಾರಂಡಿ ಶಿವಣ್ಣ, ತಾವೇ ಬರ್ತಾವ ಸುತ್ತೂರು. ನಿಮ್ಮ ಅಂಗಡಿಯಾಗ ಹುಳ ಹುಕ್ಕ ಹೋಗೋ ಔಷಧ ಚಲೋ ಕೊಟ್ರಂದ್ರ. ಹೌದು, ನಮ್ಮ ಬಣ್ಣೂರ ಸಂಗು ಅಣ್ಣ ಅಂಗಡಿ ಎಲ್ಲಿ ಐತೆ ಅಂತ ಹುಡುಕಾಡ್ಕೊಂತ ಬರ್ತಾರೆ ಶಿವಾಜಿ ಸರ್ಕಲ್ದಾಗ, ನಿಮ್ಮ ಅಂಗಡಿ ಮುಂದೆ ಕ್ಯೂ ಹಚ್ತಾರೆ. ಹೌದಪ್ಪ, ಹೌದು ಹೌದು. ನೀವು ಎಲ್ಲರೂ ಸ್ವಲ್ಪ ಔಷಧಾಗ ಮಿಸ್ ಮಾಡಿ ಕೊಟ್ರಿ ಅಂದ್ರೆ, ಹೊಳ್ಳಿ ಮುಂದಿನ ಸಲ ನಿಮ್ಮಲ್ಲಿ ಯಾರೂ ಒಂದು ಔಷಧ ತಗೊಳಂಗಿಲ್ಲ. ಹೆಂಗದ ಗುಳೆ? ಹಂಗ ಇವ್ ಹುಳ ಬರೇ ಎಲ್ಲದಕ್ಕೂ ಬರೋಬರೇ ಐತೆ ಅಂತಲ್ಲ. ಇವ್ ನಾನು ಸಿಗಸಾವ್, ಇವ್ ಎಲ್ಲಾನು ಹೂ ಅಂದ್ಕೆ ನಾನು ಕಟ್ಟಸಾವ್. ಮತ್ತ ಅದಕ್ಕೆ ವಿಚಾರ ಮಾಡಿ ಮಾತಾಡ. ಇಲ್ಲಿ ಇನ್ನ ಚಾಲ ಹಾಡಕ್ಕಿಂತ ಮುಂಚೆ ಮಾರ್ಗ ಹಾಡೋದೈತಿ. ಹೌದಪ್ಪ, ಹೌದು. ನಿಮ್ಮ ಅಮೋಕ್ಷದ ಮ್ಯಾಲ ಮಾರ್ಗ ಯಾಕೆ ಹಾಡಂಗಿಲ್ಲ? ಯಾವ ಮಾರ್ಗ ತಿಳಿ ಕರ್ಸ್ಯಾರಿ ಇವ್ರನ್ರಿ? ನಿಮ್ಮ ಅಮೋಕ್ಷದ ಮಾರ್ಗ ಅಂತ ನಿಮ್ಮನ್ನ ಕರ್ಸ್ಯಾರ, ಮಾಳಿಂಗರಾಯನ ಮಾರ್ಗ ಅಂತ ನಮ್ಮನ್ನ ಕರ್ಸ್ಯಾರ. ಮತ್ತ ನೀವು ಮಾರ್ಗ ಯಾಕೆ ಹಾಡಂಗಿಲ್ಲ ಮುದುಕು ಅಣ್ಣ? ಮಾಸಿದಣ್ಣ, ಮಾರ್ಗ ಬರ್ತಿಲ್ಲ. ಮತ್ತ ನಿಮಗೆ ಯಾವ ಮಾರ್ಗದವ್ರು ಅನ್ನೋದು? ಹೆಣ್ಣ ಗಂಡ ಹಾಡೋರು ಮಾತ್ರ ಮಾರ್ಗ ಹಾಡಂಗಿಲ್ಲ, ಅವ್ರು ಹಾಡ್ತಾರೆ ಬೇರೆ ಕುಂಡ್ಲೇ ಕುಂಡ್. ಅದಕ್ಕೆ ಮಾರ್ಗ ಹಾಡ್ರಿ, ಮಾರ್ಗ ಹಾಡ್ಲಿಕ್ಕಂದ್ರೆ ಅದ್ರ ಜೊತೆಲೆ ಒಂದು ಚಾಲ ಹಾಡ್ರಿ, ಸರ್ ಹಾಡ್ಲಿಕ್ಕಂದ್ರೆ ಸಂಧಿಗೆ 1000 ರೂಪಾಯಿ ಕಟ್ ಮಾಡ್ಬೇಕಂತ ಹೇಳಿ ನನ್ನ ವಿನಂತಿ ಐತಿ ಕಮಿಟಿ. ಕಮಿಟಿ ಅವ್ರಿಗೆ ಸಂಧಿಗೆ 1000? ಮತ್ತೆ ರೊಕ್ಕನ ಅದಲ್ಲ ಅವ್ರು ಮಾತು ಮಾಡಿದ್ದು. ಆಗುಳೆ 4 ಸಂದ್ ಬಂದ್ರೆ 4 ಸಂದ್.